ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಕಿಚನ್ ಚಾನೆಲ್ ಇವಾಗ ಮಳೆಗಾಲ ಶುರುವಾಗಿದೆ ಇವತ್ತು ನಾನು ಒಂದು ಎಲ್ರಿಗೂ ಒಂದು ಸ್ನ್ಯಾಕ್ಸ್ ಐಟಂ ಸಾಯಂಕಾಲ ತಿಂತಾರಲ್ಲ ಅದು ಒಂದು ಒಳ್ಳೆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ಈಗ ಮಸಾಲೆ ಮಂಡಕ್ಕಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾದ ಸಾಮಗ್ರಿಗಳು 2 ಕಪ್ ಮಂಡಕ್ಕಿ 1 ಕಪ್ ಖಾರ 1 ಕಪ್ ಶೇಂಗಾ ಸ್ವಲ್ಪ ಕರಿಬೇವು ಸ್ವಲ್ಪ ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಅಚ್ಚ ಖಾರದ ಪುಡಿ 2 ಸ್ಪೂನ್ 1 ಸ್ಪೂನ್ ಅರಿಶಿನ ಪುಡಿ 1 ಕಪ್ ಚನ್ನ ಅಂದ್ರೆ ಮೆಕ್ಕೆಜೋಳದಿಂದ ತಯಾರು ಮಾಡಿರ್ತಾರೆ ಇವು ಅಂಗಡಿಯಲ್ಲಿ ಕೇಳಿದ್ರೆ ಸಿಗ್ತವೆ ಇದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ 1 ಕಪ್ ನಷ್ಟು ಸಂಡಿಗೆ ರುಚಿಗೆ ತಕ್ಕಷ್ಟು ನಾವು ಮಂಡಕ್ಕಿಯಲ್ಲಿ ಇದನ್ನ ಲಾಸ್ಟ್ ಗೆ ಮಿಕ್ಸ್ ಮಾಡಿ ತಿನ್ನಬಹುದು ಈಗ ಕಡಾಯಿಯಲ್ಲಿ ಎಣ್ಣೆಯನ್ನು ಸ್ವಲ್ಪ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು 1-2 ಸ್ಪೂನ್ ಅಷ್ಟು ಹಾಕಿಕೊಳ್ಳಬೇಕು ನಂತರ ಶೇಂಗಾವನ್ನು ಇದರಲ್ಲಿ ಹಾಕಿಕೊಳ್ಳಬೇಕು ಚೆನ್ನಾಗಿ ಇದನ್ನ ಸ್ವಲ್ಪ ಕೆಂಪಾಗುವವರೆಗೂ ಈ ಶೇಂಗಾವನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಈಗ ಕೆಂಪಾಗಿದೆ ಇವಾಗ ಈಗ ಏನು ಮಾಡಬೇಕು ಕಡಲೆಯನ್ನು ಹಾಕಬೇಕು ಈಗ ಕಡಲೆಯನ್ನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಬೆಳ್ಳುಳ್ಳಿಯನ್ನು ಸ್ವಲ್ಪ ಇದರಲ್ಲಿ ಹಾಕಿ ಕೊಡಬೇಕು ಬೆಳ್ಳುಳ್ಳಿಯನ್ನು ಎದಕ್ಕೆ ಹಾಕಬೇಕಂದ್ರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕರಿಬೇವು ಕರಿಬೇವನ್ನು ಕೂಡ ಹಾಕಬೇಕು ಚೆನ್ನಾಗಿ ಕರಿಬೇವು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಚೆನ್ನಾಗಿ ಫ್ರೈ ಆಗುವವರೆಗೂ ನಿಧಾನವಾಗಿ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಖಾರದ ಪುಡಿ ಖಾರ ಪುಡಿ ಹಾಕಿ ಅರಿಶಿನ ಪುಡಿಯನ್ನು ಹಾಕಿ ಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಬೇಕು ಉಪ್ಪನ್ನು ಸ್ವಲ್ಪ ಹಾಕಿಕೊಂಡು ಇದನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಹುರಿದುಕೊಳ್ಳಬೇಕು ಕೆಳಗಿಳಿಸಿ ಮಂಡಕ್ಕಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ನ್ಯಾಕ್ಸ್ ಹಾಕ್ತಾ ಇದ್ದೀನಿ ಈಗ ಇದನ್ನು ತಗೊಂಡು ಇದರಲ್ಲಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಈ ಖಾರನ ಎಲ್ಲ ಅದನ್ನು ಚೆನ್ನಾಗಿ ಹಾಕಬೇಕು ಖಾರನ ತಗೊಂಡಿದ್ದೀನಿ ಇದನ್ನೆಲ್ಲದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಏನಿರುತ್ತೆ ಸಂಡಿಗೆ ತಗೊಂಡಿರ್ತೀವಲ್ಲ ಇವು ಇವನ್ನ ಚೆನ್ನಾಗಿ ಈ ತರ ಪೀಸ್ ಮಾಡಿ ಹಾಕಿದ್ರೆ ಇಲ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಸಾಯಂಕಾಲ ಟೈಮಲ್ಲಿ ಎಲ್ಲರೂ ರುಚಿ ರುಚಿಯಾಗಿ ಸ್ನ್ಯಾಕ್ಸ್ ತಿನ್ನಲ್ಲಿ ಕೊಡೋಕ್ಕೆ ಅನುಕೂಲ ಆಗುತ್ತೆ ಕಡಿಮೆ ವೆಚ್ಚದಲ್ಲಿ ರುಚಿಕರವಾದ ಮಸಾಲೆ ಮಂಡಕ್ಕಿ ತಯಾರಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ